ಏನೇ ನೀನು ಫ್ರೀ ಬಸ್ ಇದೆ ಟೂರ್ ಹೋಗೋಣ ಎಲ್ಲಾದ್ರೂ ಸುತ್ತಾರ್ಕೊಂಡು ಬರೋಣ ಒಂದ್ ಎರಡು ಮೂರು ದಿನ ಅಂತ ಹೇಳಿದ್ರೆ ನೀನೇನು ಹೇಳಲೇ ಇಲ್ಲಲ್ಲ ಕಣೆ ನಾವು ನಮ್ಮ ಮನೇಲೆಲ್ಲ ಕೇಳಿದ್ವಿ ಗೊತ್ತಾ ಮನೇಲಿ ಕೇಳ್ದಾ ಹೌದಾ ನಿಮ್ಮನೇಲಿ ಕೇಳಿದ್ರಾ ಏನು ಹೇಳಿದ್ರು ನಿಮ್ಮ ಮನೇಲಿ ಮನೇಲಿ ಏನು ಹೇಳ್ತಾರಮ್ಮ ನಿನ್ ಮೇಲೆ ಹಾಕಿದ್ದಾರೆ ದಿಯಾ ಹೋದ್ರೆ ಹೋಗಿ ಅವಳು ತುಂಬಾ ಒಳ್ಳೆಯವಳು ಅವಳು ಭಯ ನಯಸ್ತಿ ನಿಮ್ಮಂಥರಾದ್ರೆ ಎಲ್ಲಿ ಆಗುತ್ತೆ ದಿಯವನ್ ಜೊತೆ ದಿಯವ್ರ ಮನೆಯವ್ರು ಯಾರಾದರೂ ಹೋದ್ರೆ ಬೇಕಾದ್ರೆ ಕಳಿಸ್ತೀವಿ ಇಲ್ಲಾಂದ್ರೆ ನೀನು ಕಳ್ಸಲ್ಲ ಅಂತ ಹೇಳಿದಾರೆ ನಿಮ್ಮ ಮೇಲೆ ಎಲ್ಲರಿಗೂ ಅಷ್ಟೊಂದು ನಂಬಿಕೆ ಅಮ್ಮ ನಮ್ಮ ಮನೆಗೆ ನಮ್ಮ ಮೇಲೆ ನಂಬಿಕೆ ಇದೆಯಾ ಇಲ್ಲೋ ಗೊತ್ತಿಲ್ಲ ನಿಮ್ಮ ಮೇಲಂತೂ ತುಂಬಾ ನಂಬಿಕೆ ನಮ್ಮ ಮನೇಲಿ ಹೌದಾ ಮನೇಲಿ ಹಾಗಂತ ಅಮ್ಮ ನೀನಂದ್ರೆ ಅಷ್ಟು ನಂಬಿಕೆ ನಿನ್ನಿಂದ ಎಲ್ಲಿಗ್ ಬೇಕಾದ್ರೂ ಕಳಿಸ್ತಾರೆ ನೀನೇನ್ ನೀನೇನು ಕೇಳ್ದ ಕೇಳ್ದಾ ಮನೇಲಿ ಇನ್ನು ಏನೂ ಕೇಳಿಲ್ಲ ಕಣ್ರೆ ನನಗೆ ಯಾಕೋ ಕೇಳೋಕೆ ಭಯ ನಮ್ಮ ಮನೇಲಿ ನಾನು ಯಾವತ್ತೂ ಆ ಥರ ಆಚೆ ಹೋಗ್ತೀನಿ ಅಂತ ಕೇಳಿದವಳೆ ಅಲ್ಲ ಇವಾಗ ಕೇಳಬೇಕಂದ್ರೆ ತುಂಬ ಭಯ ಆಗ್ತಿದೆ ಬೇರೆ ದುಡ್ಡಿಗೋಸ್ಕರ ತುಂಬ ಕಷ್ಟ ಬೀಳ್ತಾರೆ ಅದಕ್ಕೆ ಓದೋದನ್ನೇ ಬಿಟ್ಟು ನಮ್ಮ ಅದ್ವೈತ ವದ್ವಿಕ್ಕೂ ಕೆಲಸ ಮಾಡ್ತಿದ್ದಾರೆ ಈಗ ನಾನು ಟೂರ್ ಹೋಗ್ತೀನಿ ದುಡ್ಡು ಕೊಡಿ ಅಂತ ಯಾಕೋ ಕೇಳೋಕ್ಕೆ ನನಗೆ ಇಂಜರ್ಕೆ ಆಗ್ತಿದೆ ಕಣ್ರೆ ಅಯ್ಯ ಟೂರ್ ಅದಕ್ಕೆ ಫ್ರೀ ಬಸ್ ಅಲ್ವೇನೆ ಅಲ್ಲಿಂದ ಸ್ವಲ್ಪ ಖರ್ಚಿಗೆ ಇಟ್ಕೊಂಡ್ರೆ ಆಯ್ತಮ್ಮ ಅದಕ್ಕೂ ಇಷ್ಟೊಂದೆಲ್ಲ ಯೋಚನೆ ಮಾಡ್ಬೇಕೇನೆ ನಿಮ್ಮ ಅದ್ವೈತ ಅದ್ವಿಕ್ಕನ್ನೇ ಕರ್ಕೋ ಜೊತೆಗೆ ಹೋಗೋಣ ಅಂತ ಹೇಳಿದ್ವಲ್ಲ ನನಗೆ ನಮ್ಮ ಮನೇಲಿ ಕೇಳೋಕ್ಕೆ ಭಯ ಕಣೆ ನಡಿಯೇ ನಾವೇ ನಿಮ್ಮ ಮನೆಗೆ ಬಂದು ಕೇಳ್ತೀವಿ ಆಂಟಿ ಎಲ್ಲರೂ ಹೋಗ್ತಿದ್ದೀವಿ ಫ್ರೆಂಡ್ಸ್ ಎಲ್ಲನ ಡಿಯಾನು ಕಳಿಸ್ಕೊಡಿ ಯಾವ ಭಯ ಬೇಡ ದಿಯಾನ ಹೋದ್ರೇ ನಮ್ಮನ್ನು ಕಳಿಸ್ತೀವಿ ಅಂತ ನಮ್ಮ ಮನೆಗೆ ಹೇಳಿದ್ದಾರೆ ಪ್ಲೀಸ್ ಕಳಿಸ್ಕೊಡಿ ಆಂಟಿ ಅಂತ ಕೇಳ್ತೀವಿ ನಡಿಯೇ ಹೌದು ಕಣೆ ಬಾರೆ ನಿಮ್ಮ ಅಪ್ಪಾಜಿನೂ ನಿಮ್ಮನೂ ಎಲ್ಲರನ್ನೂ ಕೇಳ್ತೀವಿ ಅಷ್ಟೊಂದು ನೀನು ಕಳ್ಸೋಕೆ ಒಬ್ಬಳನ್ನೇ ಕಳ್ಸೋಕೆ ಇಷ್ಟ ಇಲ್ಲ ಅಂದ್ರೂ ನಿನ್ನ ಜೊತೆಗೆ ಅದ್ವೈತ ಅದ್ವೈತವದ್ವಿಕ್ಕೂ ಬೇಕಾದರೆ ಕಳಿಸ್ಲಿ ಹಂಗೂ ಕೇಳ್ತೀವಿ ನಡೆಯೇ ಆದರೂ ನನಗೆ ಯಾಕೋ ಭಯ ಆಗ್ತಿದೆ ಕಣ್ರೆ ಯಾಕೆ ಭಯ ನಾವೆಲ್ಲ ಕೇಳ್ತೀವಿ ನಡಿ ಇಸ್ಕೊಂಡ್ರೆ ಬೇಡ ಕಣ್ರೆ ನೀವು ಬೇಕಾದರೆ ಹೋಗಿ ಬರ್ರೆ ನಮ್ಮ ಮನೇಲಿ ತುಂಬ ಕಷ್ಟ ಕಣ್ರೆ ಹಾಗೆಲ್ಲ ನಾನು ಕೇಳೋಕ್ಕಾಗಲ್ಲ ಕಣ್ರೆ ಪ್ಲೀಸ್ ಕಣ್ರೆ ಅರ್ಥ ಮಾಡ್ಕೊಳ್ರೆ ನಿಮ್ಗೆ ಇಷ್ಟ ಇದ್ದರೆ ನೀವು ಹೋಗಿ ಬನ್ನ್ರೆ ನಾನು ಯಾಕೆ ಒತ್ತಾಯ ಮಾಡ್ತೀರಾ ಇದೊಳ ಚೆನ್ನಾಗಿ ಹೇಳ್ತೀಯಲ್ಲನೇ ದಿಯಾ ನಮ್ಗೆ ಇಷ್ಟನೇ ನಮ್ಮ ಜೊತೆ ನೀನು ಬಂದರೆ ಇನ್ನೂ ಇಷ್ಟನೇ ಅದಕ್ಕೆ ಏನು ಅದಕ್ಕೇನು ಜಾಸ್ತಿ ಖರ್ಚಾಗಲ್ಲ ಅಲ್ವಾ ಬಸ್ ಚಾರ್ಜ್ ಎಲ್ಲ ಫ್ರೀ ಅಲ್ವೇ ಒಂದು ಆಧಾರ್ ಕಾರ್ಡು ಒಂದು ಯಾವಾರು ವೋಟರ್ ಐ ಡಿ ಕಾರ್ಡ್ ಇಟ್ಕೊಂಡು ಹೋದರೆ ಸಾಕು ನಮಗೇನು ಆಧಾರ್ ಕಾರ್ಡ್ ಇದ್ದೇ ಇದೆಯಲ್ವಾ ಹಾಗಾಗಿನ ಕೊಟ್ಟೆ ಕೊಡ್ತಾರೆ ನಡಿ ಫ್ರೀಯಾಗಿ ಹೋಗೋದಕ್ಕೆ ಯಾಕೆ ಕಳ್ಸಲ್ಲ ಹೇಡಕಣ್ರೆ ನನ್ಗೆ ಯಾಕೋ ಬೇಡ ಅನ್ನಿಸ್ತಿದೆ ಎರಡು ಪುಕ್ಲಿ ಆಡ್ಬೇಡ ಕಣೆ ಆ ಸಂತುನೇ ಈಗ ಮುಗ್ಗ ಒದ್ದು ಬಾರಿಸ್ತೀಯಂತೆ ಇಂಥದನ್ನೆಲ್ಲ ಮನೇಲಿ ಮಾತಾಡೋಕ್ಕಾಗಲ್ವಾ ಆಗಲ್ವಾ ನಾವೇ ಮಾತಾಡ್ತೀವಿ ಬಾರೆ ಬಾರೇ ಕಣ್ರೆ ಬಲವಂತ ಮಾಡಬೇಡ್ರಿ ಕಣ್ರೆ ಅಯ್ಯೋ ಬಾರೆ ನಾವೇ ಕೇಳ್ತೀವಿ ಅಂದ್ರೆ ಯಾಕೆ ಹಂಗೆ ಎಕ್ರ ಏ ಹಿಂಗೆ ಬಂದಿದ ನಮ್ಮ ಕೈ 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 ಹಿಡ್ಕೊಂಡೇನೋ ಮಾತಾಡ್ಕೊಂಡು ಬರ್ತಿದ್ದಂಗಿದೆ ಏನಂತ ಸೀಕ್ರೆಟು ಆಂಟಿ ಸೀಕ್ರೆಟ್ ಅದು ಇದು ಏನು ಇಲ್ಲ ನಿಮ್ಮ ಹತ್ರನೇ ಮಾತಾಡೋಣ ಅಂತ ಬಂದ್ವಿ ಏನ್ರಿ ಅದು ನಮ್ಮ ಹತ್ರ ಮಾತಾಡೋದು ಯಾಕೆ ಸರಳ ಎಲ್ಲರೂ ಹಿಂಗ್ ಬಂದಿದ್ದಾರೆ ದಿಯ ಜೊತೆಗೆ ಏನ್ ನೀವು ಏನಾರು ಅಪ್ಲಿಕೇಶನ್ ಹಾಕ್ಬೇಕಾ ಯಾವ್ದಾದ್ರು ಕೌನ್ಸಿಲಿಂಗೇ ನೀವು ಇಂಜಿನಿಯರಿಂಗು ಯಾವ್ದಾವುದಕ್ಕೆ ಹಾಕಿದ್ರಾ ಅದಕ್ಕೆ ಬಂದ ಮಾತಾಡೋಣ ಅಂತ ಕೂತ್ಕೊಳ್ಳಿ ಎಲ್ಲರೂ ಕೂಕೊಂಡ್ರೇತನ ಮಾಡ್ಕೊಡ್ತೀವಿ ಆಂಟಿ ನಾವು ತೆಗ್ದಿರೋ ಪರ್ಸೆಂಟೇಜ್ಗೆ ಯಾವ ಇಂಜಿನಿಯರಿಂಗ್ ಸೀಟು ಸಿಗಲ್ಲ ಅಂತ ಗೊತ್ತು ನಮ್ಮನ್ನ ಡಿಗ್ರಿ ಸೇರಿಸ್ತಾರಂತೆ ನಮ್ಗೆ ಅಷ್ಟೇ ಸಾಕು ಆಂಟಿ ನಾವು ಯಾವ ಕೌನ್ಸಿಲಿಂಗು ಹೋಗ್ತಿಲ್ಲ ಯಾವುದಕ್ಕೂ ಅಪ್ಲಿಕೇಶನ್ ಹಾಕಿಲ್ಲ ನಾವು ಡಿಗ್ರಿಗೆ ಸೇರ್ಕೊಂಡಿದೀವಿ ಇಲ್ಲ ಹಿರಿಯೂರಲ್ಲಿ ಹೌದಾ ಮತ್ತೆ ಎಲ್ಲ ಹಿಂಗೆ ಬಂದಿರ ಫ್ರೆಂಡ್ಸ್ ಎಲ್ಲ ಏನು ಎಲ್ಲರೂ ಹೊರಟಿದ್ರೆ ಮೂವರು ಹಿಂಗೆ ಮಾತಾಡ್ಕೊಂಡು ಬಂದೀರಾ ಅದು ಹಾಗೇನಿಲ್ಲ ಆಂಟಿ ನಾವೆಲ್ಲರೂ ಈಗ ಪಿ ಯು ಸಿ ಮುಗಿದು ಬೇರೆ ಬೇರೆ ಕಾಲೇಜಿಗೆಲ್ಲ ಸೇರ್ಕೋತಿದಿವಲಾ ಅದಕ್ಕೆ ಎಲ್ಲರೂ ಸೇರ್ಕೊಂಡು ಮಾತಾಡ್ಕೊಂಡು ಎಲ್ಲಾದರೂ ಆಚೆ ಹೋಗೋಣ ಅಂತ ಮಾತಾಡಿ ಆಚೆ ಅಂದ್ರೆ ಎಲ್ಲಿಗೆ ಹೋಗ್ತೀರಮ್ಮ ಯಾರ್ಯಾರು ಹೋಟೆಲ್ ಹೋಗ್ತೀರಾ ಏನ್ ಸಿನ್ಮಾಕ್ ಹೋಗ್ತೀರಾ ಎಲ್ಲ ಅಲ್ಲ ಆಂಟಿ ಆಚೆ ಕಡೆ ಅಂದ್ರೆ ಬೇರೆ ಎಲ್ಲಾದ್ರೂ ಟ್ರಿಪ್ ಹೋಗೋಣ ಅಂತ ಟೂರ್ ಹೋಗೋಣ ಬೇರೆ ಕಡೆ ಎಲ್ಲಾದ್ರೂ ಅಂತ ಮಾತಾಡ್ಕೊಂಡಿದೀವಿ ಕಾಲೇಜ್ ಅವರೆಲ್ಲ ಸೇರಿಸಿ ಅದಕ್ಕೆ ದಿಯಾನ ಕಳಿಸ್ಕೊಟ್ರೆ ಚೆನ್ನಾಗಿರುತ್ತೆ ದಿಯಾ ಕೇಳಲ್ಲ ಅಂತೇಳಿ ದಿಯನ್ ಪರವಾಗಿ ನೀವ್ ಕೇಳಕ್ ಬಂದಿದ್ದೀರಾ ದಿಯಾ ಇದೆಲ್ಲ ನಿಂದ ಪ್ಲಾನು ಕೇಳಿದ್ರೆ ಕಳ್ಸಲ್ಲ ಅಂತ ಇವ್ರನ್ನ ಕರ್ಕೊಂಡ್ ಬಂದಿದ್ಯಾನೇ ಅಯ್ಯೋ ಅಮ್ಮ ನಾನಾಗೆಲ್ಲ ಇವ್ರ ಹತ್ರ ಹೇಳಿಲ್ಲ ಬರಲ್ಲ ಅಂತಾನೆ ಇವ್ರ ಹತ್ರ ಹೇಳಿದ್ದು ಆದರೆ ಇವರೇನೆ ಇಲ್ಲ ಬಾರೆ ನಾವೇ ನಿಮ್ಮ ಅಮ್ಮನ ಹತ್ರ ಮಾತಾಡ್ತೀವಿ ಕೇಳ್ತೀವಿ ಅಂತೇಳಿ ನನಗೆ ಕರ್ಕೊಂಡ್ಬಂದಿದ್ದಮ್ಮ ನನಗೇನು ಹೋಗ್ಬೇಕಂತ ಇಷ್ಟ ಇಲ್ಲಮ್ಮ ಇವರೇ ಬಲವಂತ ಮಾಡಿ ಬೇಡ ಬೇಡ ಅಂದ್ರೂ ನಿಮ್ಮ ಹತ್ರ ಬಂದಿದ್ದಾರೆ ಅಮ್ಮ ಹೌದು ಆಂಟಿ ಅವಳೇನು ಕೇಳಿ ಅಂತ ಹೇಳಿಲ್ಲ ನಾವೇನೇ ಬಂದಿದ್ದು ನಮ್ಮ ಮನೇಲೆಲ್ಲನಾ ಹೋದರೆ ಹೋಗಿ ಅಂತ ಹೇಳ್ತಾರೆ ಅದಕ್ಕೆ ಕಳಿಸ್ಕೊಡಿ ಆಂಟಿ ಪ್ಲೀಸ್ ಆಂಟಿ ನಿಮ್ಮಂಗೆಲ್ಲ ಕಳ್ಸ್ಕೊಡೋಕ್ಕೆ ನಮ್ಗೆ ಅಷ್ಟೊಂದು ಇದಿಲ್ಲಮ್ಮ ನಾವೇನೋ ತುಂಬ ಕೊಟ್ಟು ಕಷ್ಟಪಟ್ಟು ಇವಾಗ ಅವಳೊಂದು ಏನು ಓದ್ತಾಳೋ ಅದನ್ನು ಇಷ್ಟಪಟ್ಟು ಇದನ್ನು ಓದಿಸ್ಬೇಕಂತ ತುಂಬ ಕಷ್ಟಪಡ್ತಿದ್ದೀವಿ ಅಂಥದ್ರಾಗೆ ನೀವು ಇವಾಗೆಲ್ಲ ಟೂರು ಅದು ಇದು ಅಂದರೆ ಈ ಮಳೆಗಾಲದಾಗೆ ಯಾಕಮ್ಮ ಅವೆಲ್ಲ ಮಳೆಗಾಲದಾಗೆ ಸುಮ್ಮನೆ ಮನೆಗೆ ಕೆಪ್ಪಿ ನಾನು ಅದನ್ನೇ ಅಮ್ಮ ಹೇಳಿದ್ದು ಇವರೇ ನನಗೆ ಕರ್ಕೊಂಡು ಬಂದಿದ್ದು ಬೇಡ ಬೇಡ ಅಂದ್ರೂ ಆಂಟಿ ಪ್ಲೀಸ್ ಆಂಟಿ ಫ್ರೆಂಡ್ಸ್ ಎಲ್ಲ ನಾ ಬೇರೆ ಬೇರೆ ಕಾಲೇಜಿಗೆ ಸೇರ್ಕೋತಿದ್ದೀವಿ ಇದು ಲಾಸ್ಟ್ ಟೈಮು ಎಲ್ಲಾದರೂ ಹೋಗೋಣ ಅಂತ ಮಾತಾಡ್ಕೊಂಡಿದ್ದೀವಿ ಅದು ಅಲ್ಲದೆ ಬಸ್ ಚಾರ್ಜ್ ಫ್ರೀ ಆಂಟಿ ಜಾಸ್ತಿ ಏನು ಖರ್ಚಾಗಲ್ಲ ಅಲ್ಲಿ ಊಟ ತಿಂಡಿ ಅಷ್ಟೇ ಹಾಗಾಗಿನೇ ಕೇಳ್ತಿದ್ದೀವಿ ಒಂದ್ಸರಿ ಕಳಿಸ್ಕೊಡಿ ಆಂಟಿ ಅಮ್ಮ ಹಂಗೆಲ್ಲ ಬರೀ ಹೆಣ್ಮಕ್ಳೆ ಅದು ಹೆಂಗ್ ಕಳ್ಸೋಕ್ಕಾಗುತ್ತೆ ದೂರ ಬರೋಣ ಬರೀ ನೀವೇ ಹೋಗ್ತೀವಿ ಅಂತೀರಾ ಯಾರ್ಯಾರು ಬರ್ತಾರೆ ಬರೀ ನೀವೇ ಎಲ್ಲ ಹುಡುಗಿಯೆಲ್ಲ ಸೇರ್ಕೊಂಡು ಹೋಗೋದು ಹ್ಞೂ ಆಂಟಿ ನಾವೇ ಹೋಗೋಣ ಅಂತಿದ್ದೀವಿ ಅಲ್ಲಿಗೂ ನಿಮಗೆ ಬರೀ ಹುಡುಗಿಯರನ್ನ ಕಳ್ಸೋಕ್ ಇಷ್ಟ ಇಲ್ಲ ನಿಮ್ಮ ಅದ್ವೈತನು ಅದ್ವಿಕೂ ನಮ್ಮ ಜೊತೆ ಕಳಿಸಿ ಆಂಟಿ ಅವರು ಇನ್ನೇನು ನಮ್ಮ ಕ್ಲಾಸ್ಮೇಟ್ಸ್ ಅಲ್ವಾ ಅವರು ಇನ್ನೇನು ಓದೋದೇ ಬಿಟ್ಟಿದ್ದಾರೆ ಇದು ಒಂದ್ಸರಿ ಅವರು ನಮ್ಮ ಜೊತೆ ಟೂರ್ ಬಂದಂಗಾಗುತ್ತೆ ಕಳಿಸ್ಕೊಡಿ ಆಂಟಿ ಕೇಳ್ದಲೇ ಮಾಡ್ದಲೇ ನೀವೇ ಎಲ್ಲನ ನಿರ್ಧಾರ ಮಾಡಿಬಿಟ್ರೆ ಹೆಂಗಮ್ಮ ಕಳ್ಸೋಕ್ಕಾಗುತ್ತೆ ಸರಳ ಸರೋಜಾ ಯಾಕೆ ಫ್ರೆಂಡ್ಸ್ ಎಲ್ಲ ಇಲ್ಲಿ ಬಂದಿದ್ದಾರೆ ಏನ್ ಸಮಾಚಾರ ಇವರೆಲ್ಲ ಟೂರ್ ಹೋಗ್ತಾರಂತೆ ಕಣ್ರಿ ಅದಕ್ಕೆ ದೀವನ್ ಕಳ್ಸ್ರಿ ಅದ್ವೈತನ್ನು ಕಳಿಸ್ರಿ ಅಂತ ಬಂದಿದ್ದಾರೆ ನಾವು ಅಷ್ಟೊಂದೆಲ್ಲ ಹತ್ರ ಇಲ್ಲ ಅಂತ ಹೇಳ್ತಿದ್ದೀವಿ ಎಂತದಮ್ಮ ಟೂರ್ ಹೋಗೋದು ಈಗ ಮಳೆಗಾಲದಾಗ ಯಾರಾನ ಟೂರ್ ಹೋಗ್ತಾರೆ ನಮ್ಮ

ಹೋಗ್ಲಿ ಬಿಡು ಈ ವಯಸ್ಸಾಗೆ ಹೋಗ್ಬಾರ್ದೆ ಇನ್ನು ಯಾವ ವಯಸ್ಸಾಗ ಹೋಗ್ತಾರೆ ನಮ್ಮಂಗೆ ನಿಮ್ಮಂಗೆ ಆದಾಗ ಹೋಗೋಕ್ಕಾಗ್ತದೇನೋ ಇವಾಗೆಲ್ಲ ನಾ ಫ್ರೆಂಡ್ಸು ಪಾಪ ಎಲ್ಲ ಬೇರೆ ಬೇರೆ ಕಡೆ ಹೋಗ್ತವೆ ಸರಿ ಹೊರಗೆ ಹೋಗಿ ಬರೋ ನಮ್ಥ ಇಷ್ಟ ಇರುತ್ತೆ ಅದ್ವೈತ ಅದ್ವಿಕಿ ಜೊತೆಗೆ ಹೋಗೋ ಅಂತ ಹೇಳೋಣ ಹೇಳು ಅವರು ಪಾಪ ಯಾವಾಗ ಅಂಗಡಿ ಕೆಲಸ ಮಾಡಿ ಕೆಲಸ ಮಾಡಿ ಸಾಕಾಗಿರುತ್ತೆ ಬೇಕಾದ್ರೆ ಅಂಗಡಿನ ನಾನು ನೋಡ್ಕೊಂತೀನಂತ ಹೇಳ್ತೀನಿ ಅವ್ರನ್ನೂ ಇವ್ರ ಜೊತೆಗೆ ಕಳಿಸ್ಕೊಡ್ರಿ ಪ್ರತಿಯೊಂದಕ್ಕೂ ನಾವು ಅಡ್ಡಿ ಮಾಡಬಾರ್ದು ಈ ವಯಸ್ಸಾಗಿ ಪಾಪ ಎಲ್ಲ ಜೊತೆಗೆ ಹೋಗ್ತೀವಿ ಅಂತ ಕೇಳ್ತಾ ಇದ್ದಾವೆ ಕಳಿಸ್ಕೊಡ್ರಿ ಹೋಗಿ ಬರಲಿ ಹೋಗಮ್ಮ ಪಾಪ ಎಲ್ಲ ಫ್ರೆಂಡ್ಸ್ ಎಲ್ಲ ಹೋಗ್ತಾರೆ ನೀನು ಅವ್ರ ಜೊತೆಗೆ ಹೋಗ್ಬಾ ಅದ್ವೈತು ಹೇಳ್ತೀನಿ ಅವ್ರೂ ಕರ್ಕೊಂಡೋಗಿ ಸೇಫ್ ಆಗಿ ಹೋಗಿ ಆರಾಮಾಗಿ ಬರ್ರಿ ಎಲ್ಲ ತೊಂದ್ರೆ ತಕೊಬೇಡ್ರಿ ಮಳೆಗಾಲ ಅಂಕಲ್ ಅಂಕಲ್ ನೋಡು ನಾವು ಅಪ್ಪ ಮಾತ್ರ ಮಕ್ಕಳನ್ನ ತಡೆಯಲ್ಲ ಅವ್ರೂ ಅವ್ರ ಯಾವಾಗ ಖುಷಿಯಾಗಿರಬೇಕು ಅಂತಲೇ ಯೋಚನೆ ಮಾಡ್ತಿರ ಕಣ್ರಿ ನೀವು ನಾವಾದರೆ ಯೋಚನೆ ಮಾಡ್ತೀವಿ ಹೆಣ್ಮಕ್ಳನ್ನ ಕಳ್ಸೋದು ಹೊರಗೆ ಅಂತ ನೀವು ನೀವ್ ಧೈರ್ಯ ಮಾಡಿ ಹೋಗ್ರಮ್ಮ ಹೋಗ್ರಮ್ಮ ಅಂತ ಹೇಳ್ಬಿಡ್ತೀರಾ ತಾಯನರಿಗೂ ತಂದಿಗೂ ಇರೋ ವ್ಯತ್ಯಾಸ ನಾವು ಅವ್ರಿಗೇನಾಗುತ್ತೋ ಎತ್ತಾಗುತ್ತೋ ಅಂತ ಭಯ ಬೀಳ್ತೀವಿ ನೀವು ಹಿಂಗೋದ್ರೆ ಅವ್ರಿಗೂ ಧೈರ್ಯ ಬರುತ್ತೆ ಮುಂದೆ ಎಲ್ಲನೂ ತಿಳ್ಕೊತಾರೆ ಒಬ್ಬೊಬ್ಬರೇ ಓಡಾಡೋದು ಹೋಗ್ಬರೋದು ಅಂತ ನೀವು ಯೋಚನೆ ಮಾಡ್ತೀರಾ ಇದೇ ಅನ್ಸುತ್ತೆ ವ್ಯತ್ಯಾಸ ನಮಗೂ ನಿಮಗೂ ಇರೋದು ತಂದೆ ಆದವನು ಎಲ್ಲ ಥರೂ ಯೋಚನೆ ಮಾಡ್ತಾನೆ ಮಕ್ಕಳಿಗೆ ಎಲ್ಲನೂ ಕಳಿಸ್ಕೊಡ್ಬೇಕು ಅನ್ನೋದನ್ನೇ ತಂದೆ ಆದವನು ಯಾವಾಗೂ ಬಯಸೋದು ಬರೀ ಒಳಗೆ ನಿಮ್ಮಂಗೆ ಇರಬೇಕು ಅಂತ ಯಾರೂ ಬಯಸಲ್ಲ ಯಾವ ತಂದೆನೂ ಹೊರಗಿನ ಪ್ರಪಂಚನೂ ತೋರಿಸ್ಬೇಕು ಹೊರಗಿನ ಜ್ಞಾನನೂ ತಿಳಿಸಿ ಹೇಳ್ಕೊಡ್ಬೇಕು ಕೊಡಬೇಕು ಅಂತಲೇ ತಂದೆ ಆದವನು ನೋಡೋದು ಅದಕ್ಕೆ ಹೇಳ್ತಿದ್ದೀನಿ ಹೋಗ್ಬರ್ಲಿ ಹೇಳಿ ಕಳಿಸ್ಕೊಡ್ರಿ ನೀವು ಏನು ಜಾಸ್ತಿ ಯೋಚನೆ ಮಾಡಬೇಡ್ರಿ ಅವರೇನು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಲ್ಲ ಏನು ಮಿಡ್ಲ್ ಸ್ಕೂಲ್ ಮಕ್ಕಳಲ್ಲ ಅವಾಗೆ ಪಿ ಯು ಸಿ ಓದೇವಿ ಅವಕ್ಕೆ ಎಲ್ಲ ಗೊತ್ತಿರ್ತೈತೆ ಆರಾಮಾಗಿ ಹೇಳು ಇನ್ನೇನು ನೀವೇ ಅಸ್ತು ಅಂದಾಗ ನಾವಿನ್ನೇನು ಮಾಡೋಕ್ಕಾಗ್ತದೆ ಆಯ್ತು ಹೇಳು ಹ್ಞೂ ಕರ್ಕೊಂಡು ಹೋಗ್ರಮ್ಮ ನಿಮ್ಮ ಇಷ್ಟ ಅಂತ ಆತಲ್ಲ ನಿಮ್ಮ ಅಂಕಲ್ ಪರ್ಮಿಷನ್ ಕೊಟ್ಟಾರಲ್ಲ ಥ್ಯಾಂಕ್ ಯು ಅಪ್ಪಾಜಿ ಥ್ಯಾಂಕ್ ಯು ಸೋ ಮಚ್ ಇರಲಿ ಬಿಡಮ್ಮ ಇಂಥವೆಲ್ಲ ನಾವು ಹೋಗ್ಬೇಕು ಆವಾಗೇನೆ ಕಾಲೇಜ್ ಜೀವನಕ್ಕೂ ಒಂದು ಸಾರ್ಥಕ ಆಗೋದು ಬರೀ ಹೋಗೋದು ಬರೋದು ಅಷ್ಟೇ ಅಲ್ಲ ಹೊರಗಿನ ಪ್ರಪಂಚನೂ ತಿಳಿಬೇಕು ಹೆಂಗೈತೆ ಏನು ಎತ್ತ ಅಂತ ನಾವಂತೂ ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಅದ್ಯಾ ಮಲೆನಾಡು ಮಲೆನಾಡು ಅಂದ್ರೆ ಆತು ಏನು ಕರಾವಳಿ ಭಾಗ ಅಂದ್ರ ಏನೋ ಎಲ್ಲ ಇದಾವೊ ನಮಗೆ ಗೊತ್ತೇ ಇರಲಿಲ್ಲ ಹೋಗ್ರಿ ಹೋಗಿ ನೀವಾದ್ರೂ ಒಂದು ದಿವಸ ತರ್ಕಂಬರ್ರಿ ನಿಮ್ಗಾದ್ರೂ ಲೋಕಜ್ಞಾನ ಗೊತ್ತಾಗಲಿ ಹಾಂ 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 ಏನು ಈಗೇ ಹೇಳ್ಬಿಟ್ ಕೇಳ್ತ ಹೋಗಿ ಅಂತ ಐತುನು ಅದ್ವಿಕ್ ಬಂದಾಗೂ ಹೇಳಿರಿ ಹ್ಞೂ ಹೋಗಲಿ ನಾ ನೀವು ಅಂತಂದು ಸಾರಿಸ್ಬಿಟ್ರಲ್ಲ ಹಾಂ ಬರ್ತಾಳೆ ಅಲ್ಲ ನೋಡಿರಿ ಆ ವಾದಾಗ ಏನಾಗ್ತಾ ಅಂತ ಹೇಳಿ ರೀ ಬರ್ತಾಳೆ ಹ್ಞೂ ಅಂತು ಆಯ್ತಾ ಅಂತು ವಾದಾಗ ಅಂತ ಹೇಳ್ತೀವಿ ತುಂಬಾ ಥ್ಯಾಂಕ್ಸ್ ಆಂಟಿ